हाय स्टूडेंट्स ना हिंदिन क्लासलेल्ल लेसन सरी पद्य माडोण मोदलने पद्य मूरने पद्य मत नेक्स्ट टाइम माडोण अंदुकोंडिद्वि याकंद्रे निमगे लेसन मत्ते पोयम यावुदिदे अदन्न स्वल्प कम्मी माड्तारे आद्रिंद हळेगन्नडन नावु आमेले माडोण अंदुकोंडिद्वि आद्रे ईग इदन्न इदु तुंबा नीति पद्य अदरिंद इदन्न कट माडल्ल अंत अंदुकोंडु ತಗದಾಕಲ ಅಂತ ಅನ್ಕೊಂಡು ಇದನ್ನ ಶುರು ಮಾಡ್ತಾ ಇದ್ದೀನಿ ನೋಡೋಣ ನಿಮ್ಮ ನಾಲ್ಕನೇ ಪದ್ಯ ಪಗಯಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥ ಬರೆದಿರುವಂತದ್ದು ಇವರದನ್ನ ನಾವು ಏನಂತ ಹೇಳ್ತೇವಪ್ಪ ಅಂತಂದ್ರೆ ನೀತಿ ಪದ್ಯ ಅಂತ ನಾವು ಹೇಳ್ತಾ ಹೋಗ್ತೀವಿ ಹೇಗೆ ಮಂಕುತಿಮ್ಮನ ಕಗ್ಗ ಇದೆಯಲ್ಲ ಅದನ್ನ ನಾವು ಎರಡನೇ ಭಗವದ್ಗೀತೆ ಅಂತ ಹೇಳ್ತಾ ಹೋಗ್ತೀವಲ್ಲ ಅದೇ ತರ ಡಿವಿಜಿ ಬರೆದಿರುವಂತದ್ದು ಆ ಮಂಕುತಿಮ್ಮನ ಕಗ್ಗ ಪುಸ್ತಕಕ್ಕೆ ಪುಲಿಗೆರೆ ಸೋಮನಾಥನ ಈ ಕೆಲವೊಂದು ಪದ್ಯಗಳನ್ನು ಹೋಲಿಸ್ತಾ ಹೋಗ್ತಾರೆ ಆದ್ರಿಂದ ಇದನ್ನು ನಾವು ನೀತಿ ಪದ್ಯ ಅಂತ ನಾವು ಹೇಳ್ತಾ ಹೋಗ್ಬೋದು ಆದ್ರಿಂದ ಇಲ್ಲಿ ಪಗೆಯಂ ಬಾಲಕನೆಂಬರೆ ಅಂತಂದರೆ ಪಗೆ ಅಂದರೆ ಶತ್ರು ಶತ್ರುವನ್ನು ನಾವು ಉಪೇಕ್ಷೆ ಮಾಡಬಾರ್ದು ಕೇವಲವಾಗಿ ನೋಡಬಾರ್ದು ಅವನು ದೊಡ್ಡವನ ಚಿಕ್ಕವನ ಅಂತ ನಾವು ನೋಡಬಾರ್ದು ಪಗೆಯಂ ಬಾಲಕನೆಂಬರೆ ಅಂದರೆ ಶತ್ರುವು ಕೂಡ ಬಾಲಕನಲ್ಲ ಯಾಕಂತಂದ್ರೆ ಶತ್ರುಗೆ ದೊಡ್ಡವರು ಚಿಕ್ಕವರು ಅನ್ನುವಂಥ ಭೇದ ಇಲ್ಲವೇ ಇಲ್ಲ ಚಿಕ್ಕವನಾಗಿದ್ರೂ ಕೂಡ ಶತ್ರು ಶತ್ರುನೇ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಭೇದ ಭಾವ ಇಲ್ಲ ಅನ್ನುವಂಥದ್ದು ಹಾಗೆ ನಾವು ಪುಲಿಗೆರೆ ಸೋಮನಾಥನ ನೋಡ್ತಾ ಹೋದಾಗ ಅವನ್ನ ನಾವು ವೀರಶೈವ ಕವಿ ಅಂತ ಹೇಳ್ತೀವಿ ಶಿವಶರಣ ಕವಿ ಅಂತ ಹೇಳ್ತಾ ಹೋಗ್ತೀವಿ 16ನೇ ಶತಮಾನದಲ್ಲಿ ಇದ್ದಂಥವನು ಇವನು 16ನೇ ಶತಮಾನದಲ್ಲಿದ್ದರೂ ಕೂಡ ಸೋಮೇಶ್ವರ ಶತಕ ಅನ್ನೋ ಹೆಸರಿನಿಂದನೇ ಪದ್ಯಗಳನ್ನ ಬರೆದಿರೋದ್ರಿಂದ ಇವನ್ನ ಸೋಮನಾಥ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ಇವನಲ್ಲಿ ಜಾಸ್ತಿ ಶಿವನೇ ಅಂದರೆ ಶಿವಶರಣರು ವಚನ ಸಾಹಿತ್ಯದಲ್ಲಿ ಬರುವಂಥ ಹೇಗೆ ವಚನಕಾರರು ತಮಗೆ ಒಂದು ಅಂಕಿತನಾಮವನ್ನು ಕೊಟ್ಕೊಂಡು ಪದ್ಯಗಳನ್ನ ಬರಿತಾ ಹೋದರು ವಚನಗಳನ್ನ ಬರಿತಾ ಹೋದರು ಹೇಳ್ತಾ ಹೋದರು ಅದೇ ರೀತಿ ಪುಲಿಗೆರೆ ಸೋಮನಾಥನು ಕೂಡ ತನ್ನ ಆರಾಧ್ಯ ದೈವ ಯಾರನ್ನಪ್ಪ ಹೇಳ್ತಾ ಹೋಗ್ತಾನೆ ಅಂತಂದರೆ ಶ್ರೀ ಚನ್ನ ಸೋಮೇಶ್ವರ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಪದ್ಯಗಳಲ್ಲಿ ಬಳಸ್ತಾ ಹೋಗ್ತಾನೆ ಆದ್ದರಿಂದ ಇವೊಂದು ಶ್ರೀ ಚನ್ನ ಸೋಮೇಶ್ವರ ಅಥವಾ ಹರಹರ ಚನ್ನ ಸೋಮೇಶ್ವರ ಅಂತ ನಾವೇನು ಹೇಳ್ತಾ ಹೋಗ್ತೀವಿ ಈ ಪದ್ಯದ ಕೊನೆಯಲ್ಲಿ ಬರುವಂಥ ಅವನ ಇಷ್ಟಾರ್ಥ ದೈವವನ್ನು ನೋಡಿ ಇವನ ಪದ್ಯಗಳು ಅಂತ ನಾವು ಗುರುತಿಸ್ತಾ ಹೋಗ್ಬೋದು ಇವನ್ನ ನಾವು 12ನೇ ಶತಮಾನದಲ್ಲಿ ಬಂದಂಥ ಶಿವಶರಣರು ಹೇಗೆ ವಚನಗಳನ್ನ ಪದ್ಯಗಳನ್ನ ಬರೀತಾ ಹೋದರೂ ಇವನು 16ನೇ ಶತಮಾನದಲ್ಲಿ ಬಂದಂಥ ಕವಿ ಅಂತ ಗುರುತಿಸ್ತಾ ಹೋಗ್ತೀವಿ ಯಾಕಂತಂದರೆ ನಾವು ಪಂಪಾರನ್ನ ಜನ್ನ ಹೊನ್ನ ಅದನ್ನು ಮೊದಲನೇ ಸಾಲಿನಲ್ಲಿ ಗುರುತಿಸ್ತಾ ಹೋದರೆ ಶಿವಶರಣರನ್ನು ನಾವು 2ನೇ ಸಾಲಿನಲ್ಲಿ ಗುರುತಿಸ್ತೀವಿ ಇವ್ರನ್ನ 3ನೇ ಸಾಲಿನಲ್ಲಿ ಗುರುತಿಸ್ತಾ ಹೋಗ್ತೀವಿ ಯಾಕಪ್ಪ ಅಂತಂದರೆ ಕುಮಾರವ್ಯಾಸನ ನಂತರ ಬಂದಂಥವ್ರನ್ನೆಲ್ಲರನ್ನೂ ಕೂಡ ನಾವು ಹಳೆಗನ್ನಡ ಕವಿ ಅಂತ ಹೇಳೋದಿಲ್ಲ ನಡುಗನ್ನಡ ಸಾಹಿತ್ಯಕ್ಕೆ ಸೇರಿಸ್ತಾ ಹೋಗ್ತೀವಿ ಮತ್ತು ಇಲ್ಲಿ ಮುಂದೆ ಬರುವಂಥದ್ದು ಕೂಡ ನಮ್ಮಲ್ಲೇ ಒಂದು ಅನ್ನೋ ರೀತಿ ಗಾದೆಗಳ ಮೂಲಕ ಹೇಳುವಂಥದ್ದು ನೀತಿಗಳ ಮೂಲಕ ಹೇಳುವಂಥದ್ದು ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಮಾರಲ್ ಅಲ್ವಾ ವಿವೇಕವನ್ನು ತಿಳಿಸುವಂಥದ್ದು ವಿವೇಚನೆಯನ್ನು ಹೇಳುವಂಥದ್ದು ನಾವು ಹೇಗೆ ನಾವು ಒಬ್ರಿಗೊಬ್ರು ಮಾತಾಡ್ತಾ ಹೋಗ್ತೀವಿ ನಾಡು ನುಡಿಗಳ ಮೂಲಕ ಹೇಳುವಂಥದ್ದು ಆಚಾರ ವಿಚಾರಗಳ ಮೂಲಕ ಹೇಳುವಂಥದ್ದು ಇವೆಲ್ಲವನ್ನು ನಾವು ಅಳವಡಿಸ್ಕೋಬೇಕು ಬದುಕಿನಲ್ಲಿ ಅನ್ನೋದಕ್ಕೋಸ್ಕರ ಇವನ ಪದ್ಯಗಳು ಹೆಸರುವಾಸಿಯಾಗಿ ಈಗಲೂ ಕೂಡ ನಮ್ಮ ಜನಪದರಲ್ಲಿ ಯಾರಲ್ಲಿದ್ದಾರೆ ಅವರ ಬಾಯಿಗಳಲ್ಲಿ ಅಥವಾ ಶ್ರೀ ಸಾಮಾನ್ಯರ ಬಾಯಿಗಳಲ್ಲಿ ಇವರ ಈ ಪದ್ಯಗಳೇನಾಗ್ತಾ ಹೋಗುತ್ತೆ ನಿತ್ಯ ನೂತನವಾಗಿ ಬರ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಆದ್ದರಿಂದ ಇವನ್ನ ನಾವು ಧಾರವಾಡ ಜಿಲ್ಲೆ ಪುಲಿಗೆರೆ ಇವನ ಲಕ್ಷ್ಮೀಶ್ವರ ಅಂತ ಏನು ಹೇಳ್ತೀವಿ ಈಗ ಅವನದು ಹುಟ್ಟೂರು ಅಂತ ಹೇಳಿ ಊಹೆಯನ್ನು ಮಾಡ್ತಿದ್ದಾರೆ ಅಲ್ಲೇ ಹುಟ್ಟಿದ್ದಾರೆ ಅಂತ ಏನು ಹೇಳ್ತಾ ಇಲ್ಲ ತನ್ನ ಕೃತಿಯಲ್ಲಿ ಈತ ತನ್ನ ಸ್ವಂತ ವಿಚಾರವಾಗಿ ಎಲ್ಲೂ ಕೂಡ ಹೇಳ್ಕೊಳ್ಳದೆ ಇರೋದ್ರಿಂದ ಅವನು ತನ್ನ ಸೋಮೇಶ್ವರ ಶತಕದಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಅಂಕಿತವನ್ನು ಬಳಸ್ಕೊಂಡಿರೋದ್ರಿಂದ ನಾವಲ್ಲಿ ಗುರುತಿಸ್ತಾ ಹೋಗ್ತೀವಿ ಮತ್ತು ಇವನು ಹೆಂಗಪ್ಪ ಅಂತಂದರೆ ಒಂದೊಂದು ಪದ್ಯಕ್ಕೂ ಕೂಡ ಒಂದೊಂದು ಸ್ವತಂತ್ರವಾಗಿರುವಂಥ ಪದ್ಯಗಳನ್ನ ಹೇಳ್ಕೊಳ್ತಾ ಹೋಗ್ತಾನೆ ಉಪಮೆಗಳನ್ನ ಕೊಡ್ತಾನೆ ಹೋಲಿಕೆಗಳನ್ನ ಕೊಡ್ತಾ ಹೋಗ್ತಾನೆ ಆದ್ದರಿಂದ ಇದು ನಿತ್ಯ ನೂತನವಾಗಿ ಜನರಲ್ಲಿ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಹೇಗೆ ಕುಮಾರವ್ಯಾಸ ಭಾರತವನ್ನು ನಾವು ಪಂಡಿತರಿಂದ ಪಾಮರರವರೆಗೂ ಕೂಡ ನಾವು ಬಳಸ್ತಾ ಹೋಗ್ತಾರೆ ಅಂತ ಹೇಳ್ತೀವಿ ಅದೇ ರೀತಿ ಇವನ ಈ ಪದ್ಯಗಳು ಶ್ರೀಸಾಮಾನ್ಯನಿಗೂ ಕೂಡ
ಅವನ ಸುತ್ತಮುತ್ತ ಇರುವಂಥ ಗಾದೆಗಳ ಮೂಲಕ ಭಾಷೆಗಳ ಮೂಲಕ ಜನರ ಆಡುವ ಭಾಷೆ ಏನಿದೆ ಅದರ ಮೂಲಕನೇ ಅದು ಹಾಸು ಹೊಕ್ಕಾಗಿದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ದಿನನಿತ್ಯ ನಾವು ಬಳಕೆ ಮಾಡುವಂಥ ಜಾಣ ನುಡಿಗಳನ್ನ ಬಳಸ್ತಾ ಹೋಗ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನು ಶತಕಗಳ ಮೂಲಕ ಹೇಳ್ತಾ ಹೋಗ್ತಾನಂತೆ. ಶತಕ ಅಂದರೆ 100 ಪದ್ಯಗಳನ್ನ ಸೇರಿಸಿದ್ರೆ 1 ಶತಕ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದ್ದರಿಂದ ಇವನು ತನ್ನ ಸ್ವತಂತ್ರವಾಗಿ ಕಾವ್ಯವನ್ನು ರಚಿಸಿದಾನೆ, ಲೋಕಾನುಭವವನ್ನು ಹೇಳ್ತಾ ಹೋಗ್ತಾನೆ. ಅವನ ಕವಿತಾ ಶಕ್ತಿ ಯಾವ ರೀತಿ ಇದೆ ಅನ್ನುವಂಥದ್ದು ಅದರಿಂದ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಇದು ಶ್ರೀಸಾಮಾನ್ಯನಿಗೂ ಕೂಡ ಅರ್ಥ ಆಗುವಂಥ ಭಾಷೆ, ಎಲ್ಲರಿಗೂ ಕೂಡ ಹೆಟ್ಕೋ ರೀತಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇನ್ನು ನಾವು ಜನಪದವನ್ನು ನಾವೇನು ಹೇಳ್ತಾ ಹೋಗ್ತೀವಿ, ಜನವಾಣಿ ಬೇರು ಆದರೆ ಕವಿವಾಣಿ ಹೂವು ಅಂತ ಹೇಳ್ತಾ ಹೋಗ್ತೀವಿ. ಆದ್ದರಿಂದ ಅವನು ಒಳ್ಳೆ ಅಮೃತದ ಸವಿಯನ್ನು ಇಲ್ಲಿ ಹೇಳ್ತಾ ಹೋಗ್ತಾನಂತೆ, ಯಾವ ರೀತಿ ಇದೆ ಅಂತ ಹೇಳಿ ನೆಕ್ಸ್ಟ್ ಈಗ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಮೌಲ್ಯಗಳನ್ನು ಮೇಳವಿಸಿಕೊಂಡಾಗಲೇ ಬದುಕಿಗೊಂದು ಅರ್ಥ ಪ್ರಾಪ್ತವಾಗುತ್ತದೆ. ಹೌದಲ್ವಾ? ನಾವೆಲ್ಲದಕ್ಕೂ ಕೂಡ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರುವಂಥದ್ದು. ಮೌಲ್ಯಗಳಿಗೆಲ್ಲ ನೀತಿಯೇ ಮೂಲ ಬೀಜ. ನಮ್ಮಲ್ಲಿ ಮೌಲ್ಯ ಅಂತಂದರೆ ಒಳ್ಳೆಯದು ಕೆಟ್ಟದ್ದು, ನಡವಳಿಕೆ ಆಗಿರ್ಬೋದು, ಅಥವಾ ಆಚಾರ ವಿಚಾರ, ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಂಥದ್ರಲ್ಲಿ ಇವನ್ನೆಲ್ಲನೂ ಕೂಡ ನಾವು ಬೀಜವಾಗಿ ನಾವು ಬೆಳಿಬೇಕು ಅಂತಂದರೆ ಇವನ್ನೆಲ್ಲವನ್ನು ನಾವು ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ನೈತಿಕತೆ ಎಲ್ಲ ಧರ್ಮ ಸತ್ವ ಸಿದ್ಧಾಂತಗಳ ಹಾಗೆ ಎಲ್ಲ ದಾರ್ಶನಿಕರ ಕವಿಗಳ ಉತ್ಕಟೇಚ್ಛೆಯಾಗಿದೆ. ನೈತಿಕತೆ ಎಲ್ಲೂ ಕೂಡ ನಾವು ಮೋಸ ವಂಚನೆ ಅವೆಲ್ಲನೂ ಮಾಡದೆ ಮಾನವೀಯತೆ ಗುಣಗಳನ್ನ ಅಳವಡಿಸ್ಕೋಬೇಕು, ಸಮಾಜ ಹೇಗಿದೆ ಆ ರೀತಿಯೇ ಕಟ್ಟುಪಾಡುಗಳಲ್ಲಿ ಬೆಳೀತಾ ಹೋಗಬೇಕು, ಧಾರ್ಮಿಕ ನೀತಿ ನೀತಿಗಳನ್ನ ಅನುಸರಿಸ್ತಾ ಹೋಗಬೇಕು. ಇವೆಲ್ಲವೂ ಕೂಡ ನಾವು ಹೇಗೆ ಅಳವಡಿಸ್ಕೊಳ್ತಾ ಹೋಗ್ತೀವಿ ಅದು ಕವಿಗಳಿಷ್ಟನೂ ಆಗಿದೆ, ಮತ್ತು ಫಿಲಾಸಫರ್ಗಳು ಕೂಡ ಅದೇ ಥರ ತತ್ವಗಳನ್ನು ಹೇಳ್ತಾ ಹೋಗಿದ್ದಾರೆ, ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಅವುಗಳ ಆಶಯ ಕೂಡ ಅದೇ ಆಗಿದೆ. ಇವೆಲ್ಲದರಿಂದಲೂ ಮಾನವ ಮತಿಗೆ ನೀತಿ ಬೋಧೆ ಆಗುತ್ತದೆ. ಈ ಮಾನವನ ಮತಿ ಅನ್ನೋದಿದೆಯಲ್ಲ, ಬುದ್ಧಿ ಇದೆಯಲ್ಲ, ಈ ಪದ್ಯಗಳ ಮೂಲಕ ಅವನಿಗೊಂದರ ನೀತಿ ಅಂದರೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನುವಂಥ ಬೋಧನೆ ಉಂಟಾಗುತ್ತೆ. ಲೋಕದ ಡೊಂಕು ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕನ್ನು ತಿದ್ದಿಕೊಳ್ಳುವ ನೈತಿಕ ಅನುಸಂಧಾನವಿದ್ದವರು ಮಹಾತ್ಮರಾದರು. ಮಹಾತ್ಮರು ಅಂತಂದರೆ ಬೇರೆ ಎಲ್ಲರಿಗಿಂತ ಮೇಲ್ವರ್ಗದಲ್ಲಿ ಇರುವಂಥವರು, ತಪ್ಪನ್ನು ಮಾಡದೇ ಇರುವಂಥವರು, ಜೀನಿಯಸ್ ಅಂತ ಹೇಳ್ತೀವಲ್ಲ ಆ ಥರ. ಲೋಕದ ಡೊಂಕುಗಳು ಏನೇ ಇದ್ರೂ ಕೂಡ ನಾವು ಅದರಲ್ಲಿ ತೊಡಗಿಸ್ಕೊಳ್ತೇವೆ, ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಯಾರು ಮಾಡ್ಕೊಳ್ತಾ ಹೋಗ್ತಾರೆ ಅವ್ರನ್ನ ನಾವು ಮಹಾತ್ಮರು ಅಂತ ಹೇಳ್ತೀವಿ. ಅಂಬೇಡ್ಕರ್ ಅವ್ರನ್ನ ಹೇಳ್ತೀವಿ, ಬಸವಣ್ಣ ಅವ್ರನ್ನ ಹೇಳ್ತೀವಿ, ಮಹಾತ್ಮ ಗಾಂಧೀಜಿ ಅವ್ರನ್ನ ಹೇಳ್ತೀವಿ, ಅಲ್ಲಮ ಪ್ರಭುಗಳನ್ನ ಹೇಳ್ತಾ ಹೋಗ್ತೀವಿ, ಆನಿ ಬೆಸೆಂಟ್ನ ಹೇಳ್ತೀವಿ, ಮತ್ತು ಇನ್ಯಾರಪ್ಪ ಅಂತಂದರೆ ಮದರ್ ತೆರೆಸಾನ ಹೇಳ್ತಾ ಹೋಗ್ತೀವಿ. ಇವರೆಲ್ಲರೂ ಕೂಡ ಜನರಲ್ಲಿ ಮಹಾತ್ಮರಾಗಿ ಉಳಿದಂಥವರು, ತಮ್ಮ ಮೌತಿಕ ನೈತಿಕ ಸಿದ್ಧಾಂತಗಳನ್ನ ರೂಢಿಸ್ಕೊಂಡಂಥವರು. ಅವರ ಮಾತು ಕೃತಿಗಳು ಸಮಾಜದಲ್ಲಿ ಆದರ್ಶವಾಗಿ ನೆಲೆ ನಿಂತು ನೀತಿಯ ಸೂಕ್ತಿಯಾದವು. ವಿವೇಕಾನಂದರ ಮಾತನ್ನು ಕೇಳ್ತೀವಿ, ಗಾಂಧೀಜಿ ಮಾತುಗಳನ್ನ ಕೇಳ್ತೀವಿ, ಅವರ ಆದರ್ಶಗಳನ್ನ ಕೇಳ್ತೀವಿ, ಅಬ್ದುಲ್ ಕಲಾಂ ಮಾತುಗಳನ್ನ ಕೇಳ್ತೀವಿ ಅಲ್ವಾ. ಅವ್ರ ಕೃತಿಗಳಲ್ಲೂ ಕೂಡ ಅವರು ಆದರ್ಶಪ್ರಾಯವಾಗಿ ಬರೆದಿರುವಂಥದ್ದನ್ನ ನೋಡ್ತೀವಿ, ಅವನ್ನ ನಾವು ಫಾಲೋ ಮಾಡ್ತೀವಿ. ಬೇರೆಯವ್ರಿಗೆ ಅದು ನೀತಿಯ ಸೂಕ್ತಿಗಳಾದವು ಅಂತಂದರೆ ಪಾಠವಾಗಿ ಅವರು ನಾ ಇದೇ ರೀತಿ ಜೀವನವನ್ನು ನಡೆಸ್ಬೇಕಪ್ಪ ಅಂತ ಅನ್ನೋ ರೀತಿ ಒಂದು ಮಾರಲ್ ಆಗಿ ಅವರ ಮಾತು ಕೃತಿಗಳು ಸಮಾಜದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಇನ್ನು ಪುಲಿಗೆರೆ ಸೋಮನಾಥನ ಶತಕವು ಕನ್ನಡ ನಾಡಿನಲ್ಲಿ ಕವಿವಾಣಿಯಾಗಿ ಜನವಾಣಿಯಾಗಿ ಹಬ್ಬಿ ಹರಡಿ ನೀತಿಯ ಹಂದರದಲ್ಲಿ ಬದುಕಿನ ತನಿಮಣ್ಣುಗಳನ್ನು ತುಂಬಿ ತಂದಿದೆ. ಆದ್ದರಿಂದ ಈ ಪುಲಿಗೆರೆ ಸೋಮನಾಥನ ಶತಕ ಇದೆಯಲ್ಲ, ಅದರಲ್ಲಿ ಇಡೀ ಕನ್ನಡ ನಾಡಿನಲ್ಲೇ ಅದು ಕವಿಯ ವಾಣಿಯಾಗಿ ಜನವಾಣಿಯಾಗಿ ಕವಿ ಏನು ಹೇಳ್ತಾನೆ ಅದನ್ನು ಜನಗಳು ಕೂಡ ಕೇಳಿಕೊಂಡು ಓ ಇವನು ಈ ಥರ ನೀತಿಯಿಂದ ಹೇಳಿದಾನೆ ಅಂತೇಳಿ ತಮ್ಮ ಬದುಕಿನಲ್ಲಿ ಅದನ್ನು ತುಂಬಿಸ್ಕೊಂಡು ನಡವಳಿಕೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ನೀತಿ ಅಮೃತದ ಸವಿಯುಂಡವರು ಸಂಸ್ಕೃತಿ ಸಜ್ಜನಿಕೆಯ ವಾರಸುದಾರರಾಗಿ ಲೋಕಪ್ರಿಯವಾಗುವುದರಲ್ಲಿ ಸಂದೇಹವಿಲ್ಲ. ಇವನು ಹೇಳಿರುವಂಥ ಮಾತುಗಳನ್ನ ಕೇಳಿ ಅವನ ಸಂಸ್ಕೃತಿಯನ್ನು ಅಳವಡಿಸ್ಕೊಕೊಂಡು ಒಳ್ಳೆ ರೀತಿಯಿಂದ ಇದ್ದರೆ ಅವನು ಜನಪ್ರಿಯ ಆಗೋದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾರೆ. ಭಕ್ತಿ, ಜ್ಞಾನ, ವೈರಾಗ್ಯ ನೀತಿಗಳನ್ನು ಪ್ರತಿಪಾದಿಸುವ ಇಲ್ಲಿನ ಪದ್ಯಗಳು ಪುಲಿಗೆರೆ ಸೋಮನಾಥನ ಹೆಸರನ್ನು ಜನಮಾನಸದಲ್ಲಿ ಸ್ಥಿರವಾಗಿ ಇಳಿಸಿವೆ. ಇದು ಹಳಸೋಗುವಂಥದ್ದಲ್ಲ, ಇವನು ಹೇಳಿರುವಂಥ ಪದ್ಯಗಳು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿವೆ, ಅವನ ಅಳಿಸಾಕೋದಿಕ್ಕಾಗೋದೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಯಾವ ರೀತಿ ಅಂತ ಹೇಳಿ ಅವನ ಪದ್ಯಗಳನ್ನ ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇ ಪದ್ಯ ನೋಡೋಣ. ಇವನದು
ತ್ರಿಪದಿ ಥರನೂ ಇರುತ್ತೆ, ಸಾಂಗತ್ಯ ಥರನೂ ಇರುತ್ತೆ, ಇದು ಚಂಪು ಕಾವ್ಯ ಥರನೂ ಇರುತ್ತೆ, ಷಟ್ಪದಿ ಥರನೂ ಇದೆಲ್ಲ ಇದು ಚೌಪದಿ ಅಂತ ನಾವು ನೋಡ್ತಾ ಹೋಗ್ತೀವಿ. ನಿಮಗೆ ಕೊಟ್ಟಿರುವಂಥದ್ದು ಇವನ ಪದ್ಯಗಳಲ್ಲಿ ನಾಲ್ಕು ಸಾಲಿನ ಪದಗಳನ್ನ ನೋಡ್ತೀವಿ, ಅದರಿಂದ ಇದನ್ನು ಚೌಪದಿ ಅಂತ ಹೇಳ್ತೀವಿ. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಡ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪ ನರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀಚನ್ನ ಸೋಮೇಶ್ವರ. ಹರ ಹರ ಶ್ರೀಚನ್ನ ಸೋಮೇಶ್ವರ ಅನ್ನುವಂಥದ್ದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮ. ಇಲ್ಲಿ ನಾವು ಒಂದೊಂದು ಪದ್ಯವನ್ನು ಕೂಡ ಹಿಂಗೆ ಬಿಡಿಸಿ ಬಿಡಿಸಿ ಓದ್ಕೋಬೇಕಾಗುತ್ತೆ. ಕೆಲವಂ ಬಲ್ಲವರಿಂದ ಕಲಿತು ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಅಲ್ಲಿಗೆ ಎರಡನೇ ಸರಿ ನಿಲ್ಲಿಸ್ಕೋಬೇಕು. ಕೆಲವಂ ಮಾಳ್ಪವರಿಂದ ಕಂಡು ಇದು ಮೂರನೇದು. ಈ ಥರ ಪಾಯಿಂಟ್ ಹಾಕ್ಕೊಂಡು ಅವ್ನು ನಿಲ್ಲಿಸ್ಕೊಂಡು ಓದ್ಕೋಬೇಕು. ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪ ನರಂ ಫಲವಂ ಪೊಳ್ಳ ಸಮುದ್ರ ವೈ ಹರ ಹರ ಶ್ರೀಚನ್ನ ಸೋಮೇಶ್ವರ. ಈ ಥರ ನೀವು ನಿಲ್ಲಿಸಿ ನಿಲ್ಲಿಸಿ ಓದೋದ್ರಿಂದ ಇಲ್ಲಿ ಅರ್ಥ ಆಗುತ್ತಾ ಹೋಗುತ್ತೆ. ನಾವಿಲ್ಲಿ ಕಲಿಯುವ ವಿಚಾರವನ್ನು ನಾವು ಎಲ್ಲೆಲ್ಲಿಂದ ತಗೊಳ್ತೀವಿ ಅಂತೆ. ಹುಟ್ಟಿದ ತಕ್ಷಣವೇ ಯಾರು ವಿದ್ವಾಂಸರಾಗಿರೋದಿಲ್ಲ, ಹುಟ್ಟಿದ ತಕ್ಷಣವೇ ಎಲ್ಲನೂ ಕೂಡ ತಿಳ್ಕೊಂಡಿರೋದಿಲ್ಲ, ಸರ್ವಜ್ಞನಾಗಿ ಇರೋದಿಲ್ಲ. ಸರ್ವಜ್ಞ ಅನ್ನುವಂಥ ಪದವನ್ನು ಇಲ್ಲಿ ಬಳಸಿದ್ದಾರೆ. ಸರ್ವರಲ್ಲಿ ಒಂದನ್ನು ಕಲಿತು ಸರ್ವಜ್ಞನಾದ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದ್ದರಿಂದ ಇಲ್ಲಿ ಕೆಲವಂ ಬಲ್ಲವರಿಂದ ಕಲಿತು, ನಾವಿಲ್ಲಿ ಕೆಲವೊಂದನ್ನು ಕಲಿಯುವಂಥ ವಿಚಾರಗಳನ್ನ ನಾವೇನು ಮಾಡ್ತೀವಿ, ಕೆಲವರಿಂದ ಕಲಿತಾ ಹೋಗ್ತೀವಿ. ಬಲ್ಲವರಿಂದ ಅಂದರೆ ಪಂಡಿತರಿಂದ, ವಿದ್ವಾಂಸರಿಂದ, ಅಥವಾ ಏನೂ ಗೊತ್ತಿಲ್ಲದೆ ಇರುವಂಥ ಶ್ರೀಸಾಮಾನ್ಯನಿಂದ, ಪಾಮರರಿಂದನೂ ಕೂಡ ನಾವು ಕಲಿತಾ ಹೋಗ್ತೀವಿ ಕೆಲವೊಂದು ವಿಚಾರಗಳನ್ನ. ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವೊಂದು ನಾವು ಕಲಿಕೆಯನ್ನು ಶಾಸ್ತ್ರಗಳನ್ನು ಕೇಳ್ತಾ ಕಲಿತಾ ಹೋಗ್ತೀವಂತೆ. ವಿಜ್ಞಾನ ಆಗಿರ್ಬೋದು, ಅಥವಾ ಸಂಪ್ರದಾಯ ಆಗಿರ್ಬೋದು, ಆಚರಣೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ವೇದ, ಮಂತ್ರ, ಉಪನಿಷತ್ತು, ಆಗಮ, ಪುರಾಣ, ಇವೆಲ್ಲವನ್ನು ಭಗವದ್ಗೀತೆ, ಬೈಬಲ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಎಲ್ಲ ಶಾಸ್ತ್ರಗಳನ್ನು ನಾವು ಕೇಳ್ತಾ ಕಲಿತೀವಂತೆ. ಕುಮಾರವ್ಯಾಸ ಭಾರತ ಆಗಿರ್ಬೋದು, ಅಥವಾ ಬೇರೆ ಬೇರೆ ಯಾವುದಾದ್ರು ಬುಕ್ಗಳನ್ನು ನೋಡಿ ನಾವು ಶಾಸ್ತ್ರಗಳನ್ನು, ಅಂದರೆ ಅಲ್ಲಿ ಇರುವಂಥ ಜ್ಞಾನವನ್ನು ನಾವು ಕೇಳ್ತಾನು ಕೂಡ ಪಡ್ಕೊಳ್ತಾ ಹೋಗ್ತೀವಿ ಅಲ್ಲಿರುವಂಥ ವಿಚಾರವನ್ನು. ಕೆಲವಂ ಬಲ್ಲವರಿಂದ ಕಲಿತು, ಕೆಲವರು ತಿಳಿದವರಿಂದ, ಪಂಡಿತರಿಂದ, ಪಾಮರರಿಂದ, ಕಲಿತವರಿಂದ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಕೆಲವೊಂದು ಶಾಸ್ತ್ರಗಳನ್ನು ಕೇಳುತ್ತಾ ಬರೀ ಕಿವಿಯಲ್ಲಿ ಕೇಳಿಸ್ಕೊಳ್ಳೋದ್ರ ಮೂಲಕ ಆಚರಣೆಗಳು, ಸಂಪ್ರದಾಯಗಳು, ಮಂತ್ರಗಳು, ವೇದ, ಘೋಷ, ಆಗಮಗಳು, ಪುರಾಣಗಳು ಅಲ್ವಾ, ಶ್ಲೋಕಗಳು, ಇವೆಲ್ಲದಿಂದ ನಾವು ಕೇಳ್ತಾ ಕಲಿಯುವಂಥದ್ದು. ಕೆಲವೊಂದು ಮಾಳ್ಪವರಿಂದ ಕಂಡು, ಕೆಲವೊಂದು ಆಚರಣೆಗಳನ್ನು ನೋಡುವಂಥ ರೀತಿ ಹಬ್ಬ ಹರಿದಿನಗಳನ್ನ ಆಗಿರ್ಬೋದು ಅಲ್ವಾ, ಇವ್ರನ್ನ ನಾವು ನೋಡ್ತಾನೆ ಕಲ್ತ್ಕೊಬಿಡ್ತೀವಿ. ಈಗ ಮಕ್ಕಳಾಗಿರುವಂಥವ್ರು ಏನಾದ್ರು ಹಬ್ಬ ಹರಿದಿನಗಳನ್ನ ಮಾಡ್ತಾರೆ ಅಂತಂದರೆ ತಂದೆ ತಾಯಿಗಳನ್ನ ನೋಡೇ ಪೂಜೆ ಪುನಸ್ಕಾರವನ್ನು ಕಲಿಯುವಂಥದ್ದು, ಯಾರು ದೊಡ್ಡವ್ರು ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು ಅಲ್ವಾ, ಬಂದ ತಕ್ಷಣ ನೀರು ಕೊಡುವಂಥದ್ದು, ಈ ಥರ ಕೆಲವೊಂದನ್ನು ನೋಡಿ ಕಂಡು ತಿಳುವಳಿಕೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಇನ್ನೊಂದೇನಂದರೆ ಉತ್ತಮವಾದ ನಡವಳಿಕೆ ಇದೆಯಲ್ಲ ಅವ್ರನ್ನ, ನಾವು ಬುದ್ಧಿವಂತಿಕೆ ಇರುವಂಥವರಿಂದ, ಒಳ್ಳೆ ಜ್ಞಾನವನ್ನು ಇರುವಂಥವ್ರನ್ನ ನೋಡ್ತಾ ನಾವು ಕಲ್ತ್ಕೊಳ್ತಾ ಹೋಗ್ತೀವಂತೆ. ಅಂದರೆ ಉತ್ತಮವಾದ ನಡವಳಿಕೆ ಇರುವಂಥವ್ರನ್ನ ನೋಡಿ ನಾವು ಅವರಿಂದ ಬೇಕಾದನ್ನು ಕಲಿಯುವಂಥದ್ದು. ಕೆಲವಂ ಸಜ್ಜನ ಸಂಘದಿಂದ ಹರಿಯಲ್, ಕೆಲವೊಂದು ಒಳ್ಳೆಯವರ ಸಹವಾಸದಿಂದ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಹೌದಲ್ವಾ, ಆದ್ದರಿಂದ ಯಾವಾಗಲೂ ಕೂಡ ಒಳ್ಳೆಯವರ ಸಹವಾಸವನ್ನು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅನುಭವವನ್ನು ಪಡ್ಕೋಬೇಕು ಅಂತಂದರೆ ಒಳ್ಳೆಯವ್ರ ಸಂಘಗಳನ್ನ ಮಾಡಬೇಕು ಅಂತ ಹೇಳ್ತೀವಿ. ಆದ್ದರಿಂದ ಕೆಲವಂ ಸಜ್ಜನ ಸಂಘದಿಂದರಿಯಲ್, ನಾವು ಕೆಲವೊಂದು ವಿಚಾರಗಳನ್ನ ಯಾರ ಹತ್ರ ಹತ್ಕೋಬೇಕಪ್ಪ, ತಿಳ್ಕೊಬೇಕು ಅಂತಂದರೆ ಒಳ್ಳೆ ಅನುಭವ ಇರುವಂಥ ಒಳ್ಳೆಯ ಸಹವಾಸದ ಜನರ ಜೊತೆ ಸೇರಿ ತಿಳ್ಕೋಬೇಕು. ಆಗ ಏನಾಗ್ತಾನಪ್ಪ ಅಂತಂದರೆ ಮನುಷ್ಯ ನರಂ ಏನಾಗ್ತಾನಪ್ಪ ಅಂದರೆ ಸರ್ವಜ್ಞನಪ್ಪಂ ಸರ್ವಜ್ಞನಾಗ್ತಾನೆ ಅಲ್ವಾ. ಕಲಿಯುವ ವಿಷಯ ಯಾವ ಥರ ಇರುತ್ತೆ ಅಂದರೆ ಎಲ್ಲಿಂದ ಬಲ್ಲವರಿಂದ ಕಲಿತು, ಶಾಸ್ತ್ರಗಳಿಂದ ಕಲಿತು, ಮಾಳ್ಪವರಿಂದ ಕಲಿತು, ಸುಜ್ಞಾನದಿಂದ ಕಲಿತು, ಸಜ್ಜನರ ಸಹವಾಸದಿಂದ ಕಲಿತು, ಅವನೇನಾಗ್ತಾನೆ ಆಗ ದೊಡ್ಡದಾಗಿರುವಂಥ ಸರ್ವಜ್ಞನಾಗ್ತಾನೆ. ನಾವು ಸರ್ವರಲ್ಲಿ ಒಂದನ್ನು ಕಲಿತು ಏನಾಗ್ತಾನೆ, ಅಲ್ಲೊಂದು ಇಲ್ಲೊಂದು ಎಲ್ಲರ ಜ್ಞಾನವನ್ನು ತಗೊಂಡು ಸರ್ವಜ್ಞನಾಗ್ತಾನೆ ಅಂತ ಹೇಳ್ತೀವಿ. ಆಗ ಆ ಜ್ಞಾನ ಅನ್ನುವಂಥದ್ದು ದೊಡ್ಡದಾಗ್ತಾ ಹೋಗುತ್ತೆ, ಸರ್ವಜ್ಞನಷ್ಟು ಆಗ್ತಾ ಹೋಗ್ತಾನೆ ಮನುಷ್ಯ. ಹೇಗಪ್ಪ ಅಂತಂದರೆ ಫಲವಂ ಪಳ್ಳ ಸಮುದ್ರ ವೈ,
ಹೇಗೆ ಚಿಕ್ಕ ಚಿಕ್ಕ ಹಳ್ಳಗಳು ಸೇರಿ, ಹಲವು ಹಳ್ಳಗಳು, ಪಳ್ಳ ಅಂದರೆ ಹಳ್ಳ, ಫಲವು ಅಂದರೆ ಹಲವು ಹಳ್ಳಗಳು ಸೇರಿ ಸಮುದ್ರ ಆಗುತ್ತೆ. ಅದೇ ರೀತಿ ಮನುಷ್ಯನು ಕೂಡ ಸರ್ವಜ್ಞನಾಗ್ತಾನೆ. ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ.